ಮೈಸೂರು, ಅದೇ ಒಂದು ಡೈರೆಕ್ಟ್ ಕನೆಕ್ಟ್. ಮೈಸೂರಿನ ಹುಡುಗರೇ ಸೇರ್ಕೊಂಡು ಮಾಡ್ತಿರೋದು. ಹಾಗೂ ಅದ್ರಲ್ಲಿ ಅರ್ಧ ಜನ ನನಗೆ ಆಗಲೇ ಪರಿಚಯ ಇದ್ದರು ಮೊದಲೇನೆ. ನಾಗ ಸುನೀಲ್ ಪರಿಚಯ ಇರಲಿಲ್ಲ ಅಷ್ಟೇ, ಬಟ್ ನವೀನ್ ಆಗಲಿ ಸುಮಾರು ಜನ ಎಲ್ಲರೂ ಪರಿಚಯ ಆಗಿದ್ದಂಥ ಒಂದು ಟೀಮ್ ಆಗಿದ್ದರಿಂದ ಮೈಸೂರಿನ. ಆಮೇಲೆ ಮೇನ್ ಐಟಮ್ ಬಂದು ಮ್ಯೂಸಿಕಲ್ ಸಿನಿಮಾ, ಒಂದು ಮ್ಯೂಸಿಕ್ ಬಗ್ಗೆ, ಆಮೇಲೆ ಒಂದು ಮ್ಯೂಸಿಕ್ ಫೀಲ್ಡ್ನಲ್ಲಿ ಒಂದು ಸ್ಟ್ರಗಲ್ ಏನಿದೆಯೋ ಎಲ್ಲೋ ಒಂದು ಕಡೆ ಅರ್ಧ ಕತೆ ನಂದು ಇದೆ ಇದರಲ್ಲಿ ಅನ್ನಿಸ್ಬಿಡ್ತು ಕೇಳಿದಾಗ. ಯಾಕೆಂದರೆ ಜನಕ್ಕೆ ಪರಿಚಯ ಆದಾಗ ಇವ್ರು ಯಾರೋ ಹೆಸರು ಮಾಡ್ಕೊಂಡಿದ್ದಾರೆ ಅಂದರೆ ಹೆಸರಾಗೋಗಿರುತ್ತೆ, ಬಟ್ ಅದ್ರ ಹಿಂದೆ ಏನು ಕತೆ ಇರುತ್ತೆ ಅನ್ನೋದು ತುಂಬ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟೊಂದು ಕತೆಗಳು ಹೇಳ್ಕೊಳಕ್ಕೂ ಆಗದಿರೋ ಅಂಥ ಕತೆಗಳಿರುತ್ತೆ. ಸೊ ಆ ಕತೆಗಳೆಲ್ಲ ಪೋಣಿಸಿ ಒಂದು ಕತೆ ಮಾಡಿರೋವಂಥ ಒಂದು ಸ್ಟೋರಿ ಆರ್ಕೆಸ್ಟ್ರಾ ಮೈಸೂರು ಆಗಿರೋದ್ರಿಂದ ಅದು ಎಲ್ಲೋ ಒಂದು ಕಡೆ ನನ್ನ ಹೃದಯಕ್ಕೂ ನಾಡ್ತು. ಇನ್ಫ್ಯಾಕ್ಟ್ ಸುನೀಲ್ ನನ್ನ ಅಪ್ರೋಚ್ ಮಾಡಿದಾಗ, ಕತೆ ಹೇಳಿದಾಗ, ನಾನು ಈ ಸಿನಿಮಾ ಮ್ಯೂಸಿಕ್ ನಾನೇ ಮಾಡಬೇಕು ಮ್ಯೂಸಿಕ್ ಅಂತ ನಾನು ಗಲಾಟೆ ಮಾಡಿದ್ದು. ಸುನೀಲ್ ಅವರು ಅವಾಗ, ಬಟ್ ಆದರೆ ನಿಮಗೆ ಕೊಡೋಕ್ಕೆ ಬಜೆಟ್ ಇಲ್ಲ ಸರ್ ಅಂತಂದಿದ್ರು. ಅದಕ್ಕೆ ನಾನು ಬಜೆಟ್ ಬಗ್ಗೆ ನಾನು ಮಾತಾಡಲೇ ಇಲ್ವಲ್ಲ, ಐ ವಾಂಟ್ ಟು ಡೂ ದಿಸ್ ಫಿಲ್ಮ್ ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಯಾವಾಗ ಒಂದು ಎರಡು ಸಾಂಗ್ ಕಂಪೋಸ್ ಆಯಿತು, ಐ ಥಿಂಕ್ ಅಶ್ವಿನ್ ಅವರು ಸಾಂಗ್ಸ್ ಕೇಳಿದಾಗ ಒನ್ ಡೇ ಅಶ್ವಿನ್ ಮನೆಗೆ ಫೋನ್ ಮಾಡಿ, ಸರ್ ಫ್ರೀಯಾಗಿ ಮಾಡಿಸ್ಕೊಳ್ಳೋದಕ್ಕೂ ನನಗೆ ಬೇಜಾರು, ಇತ್ತಲೇ ಇಲ್ಲಿಗೆ ನಿಮಗೆ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಕೊಡೋವಂಥ ಹಣನೂ ಇಲ್ಲ ನಮ್ಮ ಹತ್ರ, ಹಾಗಾಗಿ ಮೇಕ್ ಯು ಅ ಪಾರ್ಟ್ ಪ್ರೊಡ್ಯೂಸರ್ ಆಫ್ ದ ಸಿನಿಮಾ ಅಂತ ಹೇಳಿದ್ರು. ಐ ಥಿಂಕ್ ದ್ಯಾಟ್ ವಾಸ್ ಅ ವೆರಿ ವೆರಿ ಡೀಸೆಂಟ್ ಆ್ಯಂಡ್ ವೆರಿ ರೇರ್ ಥಿಂಗ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಒಬ್ಬ ಪ್ರೊಡ್ಯೂಸರು ಕೆಲಸ ಮಾಡಿದ್ವಿ, ಅದಕ್ಕೆ ನಿನಗೆ ಒಂದು ಪ್ರತಿಫಲ ಸಿಗಬೇಕು, ಅದರಿಂದ ಪಾರ್ಟ್ನರಾಗಿ ಬಂದುಬಿಡಿ ಅಂತ ಹೇಳ್ಕೊಂಡಿದ್ದೀವಲ್ಲ, ಅದು ಅವ್ರ ದೊಡ್ಡತನ ಹಾಗೂ ಅವ್ರ ಒಳ್ಳೆತನ ಅಂತ ಅನ್ಕೋತೀನಿ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಯೋಚನೆ ಮಾಡಿದಾಗ ಆರ್ಕೆಸ್ಟ್ರಾ ಒಂಥರ ತುಂಬಾ ಹೃದಯಕ್ಕೆ ಹತ್ತಿರವಾದಂಥ ಒಂದು ಸಿನಿಮಾ. ಹೌದು, ಜೊತೆಗೆ ಡಾಲಿಯವರು ಎಲ್ಲ ಹಾಡುಗಳನ್ನ ಕೂಡ ಬರೆದಿದ್ದಾರೆ, ನೀವು ಮ್ಯೂಸಿಕ್ ಮಾಡಿದ್ದಾರೆ, ಜೊತೆಗೆ ಹಾಡು ಕೂಡ ಹಾಡಿದ್ದೀರಾ. ಸೊ ಮೇ ಬಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಒಂದೇ ಸಿನಿಮಾಗೆ ಎಲ್ಲ ಹಾಡುಗಳನ್ನ ಅವ್ರು ಬರೆದಿರೋದು, ನೀವು ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿರೋದು. ಸೊ ಹೌದು, ಅಂದರೆ ನನಗೆ ಒಂದು ಸಿನಿಮಾನ ಆ್ಯಕ್ಚುಲಿ ಯಾವ ಈಗ ನಮ್ಮ ಇಡೀ ಇಂಡಿಯಾನಲ್ಲೇ ಒಂದು ಸಿನಿಮಾ ಅಂತಂದರೆ ನಾಲ್ಕೈದು ಜನ ಲಿರಿಕ್ಸ್ ಕರ್ಕೊಂಡ್ಬಂದು ಅವ್ರವ್ರಿಗೆ ಸ್ಟೈಲಿಗೆ ತಕ್ಕಂಗೆ ಕೊಡೋದು ಒಂದು. ಇನ್ನೊಂದು ಹಳೆ ಸಿನಿಮಾಗಳು ನೋಡಿದಾಗ ಒಬ್ಬರೇ ಲಿರಿಸಿಸ್ಟು ಎಲ್ಲ ಸಾಂಗ್ಸನ್ನು ಬರೆಯೋರು, ಯಾಕೆಂದರೆ ಅವ್ರಿಗೆ ಕತೆ ಪೂರ್ತಿ ಗೊತ್ತಿರೋದು. ಅವಾಗ ಇವಾಗ ಏನು ಮಾಡ್ತೀವಿ ನಾವು ಲಿರಿಸಿಸ್ಟ್ಗೆ ಆ ಪರ್ಟಿಕ್ಯುಲರ್ ಸಾಂಗ್ ಸಿಚುವೇಷನ್ ಇದೇನಿದೆಯೋ ಅಷ್ಟು ಮಾತ್ರ ಹೇಳಿಬಿಟ್ಟು ಇದಕ್ಕೆ ಬರೀರಿ ಅಂತ ಹೇಳ್ತಾರೆ. ಆದರೆ ಒಬ್ಬ ಲಿರಿಸಿಸ್ಟನ್ನ ಒಂದು ಸಿನಿಮಾನ ಪೂರ್ತಿ ಕತೆ ಹೇಳಿ ಮೊದಲಿಂದಲೂ ಅವರೇ ಬರ್ಕೊಂಡು ಬಂದರೆ ಅವ್ರಿಗೆ ಒಂದು ಸಾಂಗಿಂದ ಇನ್ನೊಂದು ಸಾಂಗಿಗೆ ಏನು ಪೋಣಿಸ್ಬೇಕು ಅನ್ನೋದು ಒಂದು ಗೊತ್ತಿರುತ್ತೆ, ಅರಿವಿರುತ್ತೆ. ಹಾಗಾಗಿ ಅದೇ ಸಿನಿಮಾದ ಎಲ್ಲ ಹಾಡುಗಳು ಅನ್ನೋದು ಒಂದು ಹೋಮೋಜಿನಿಟಿ ಸಿಗುತ್ತೆ. ಅಂದರೆ ಯೋ ಈ ಸಿನಿಮಾಗಿದೆ ಹಾಡು ಬರೀಬೇಕು ಅನ್ನೋ ಒಂದು ಇರುತ್ತಲ್ಲ, ಇಲ್ಲಾಂದ್ರೆ ಒಂಥರ ಏನೋ ಒಂಥರ ಪ್ಯಾಚ್ ವರ್ಕ್ ಮಾಡ್ದಂಗೆ ಇರುತ್ತೆ ನನ್ನ ಪ್ರಕಾರ. ಅದಕ್ಕೆ ನಿನ್ನ ಸನಿಹಕ್ಕೆ ಕೂಡ ವಾಸುಕಿ ಕೇಳೇನೆ 8 ಸಾಂಗ್ಸು ಬರೆಸಿದ್ದು ಈ ಸಿನಿಮಾನಲ್ಲಿ. 8 ಸಾಂಗು ಕೂಡ ಧನಂಜಯ ಅವ್ರು ಒಂದೇ ಬರೀತಿನಿಂದ ಬಂದು ಶುರು ಮಾಡಿದ್ದು. ಇನ್ಫ್ಯಾಕ್ಟ್ ಯಾರೂ ಬರೀದಿಂತೂ ಕೇಳಿರಲಿಲ್ಲ ದಾಲಿಗೆ ಲಿರಿಕ್ಸ್ನ. ನಾವು ಮೈಸೂರಿನಲ್ಲಿ ಇನ್ನೂ ನ್ಯಾಪ್ಕ ಇದೆ, ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ಒಂದು ಬಿರಿಯಾನಿ ಅಂಗಡಿ, ಎಲ್ಲರೂ ಚೆನ್ನಾಗಿ ಬಿರಿಯಾನಿ ಮೇಯ್ದುಬಿಟ್ಟು ಬಂದುಬಿಟ್ಟು ಚಾಪೆ ಹಾಕ್ಕೊಂಡು ನೆಲದ ಮೇಲೆ ಮಲ್ಕೊಂಬಿಟ್ಟಿದ್ವಿ. ಸುನೀಲು ಹಂಗೆ ಕಂಪ್ಯೂಟರ್ ಮುಂದೆನೆ ಮಲ್ಕೊಂಡಿದ್ದಾರೆ, ಡಾಲಿ ಒಬ್ಬರೇ ಎದ್ದಿದ್ದಾರೆ. ಎದ್ದು ಕಂಪ್ಯೂಟರ್ ಆನ್ ಆಗಿತ್ತಲ್ಲ, ಡೆಸ್ಕ್ಟಾಪ್ ಮೇಲೆ ಇದ್ದಿದ್ದ ಸಾಂಗ್ಸ್ ಫೋಲ್ಡರ್ನ ಓಪನ್ ಮಾಡಿ ಸಾಂಗ್ಸ್ ಕೇಳಿದ್ದಾರೆ. ಯಾವುದೋ ಒಂದು ಸಾಂಗ್ ಗೀಚಿಗೆ ಬರೆಯೋಕ್ಕೆ ಶುರು ಮಾಡಿದ್ದಾರೆ. 4 ಲೈನ್ ಬರೆದಿದ್ರು, ಸುನೀಲಿಗೆ ಎಬ್ಬಿಸ್ಬಿಟ್ಟು ಇದೆಂಗಿದೆಯೋ ಅಂತ ತೋರಿಸಿದ್ದಾರೆ. ಸುನೀಲ್ ಅದಕ್ಕೆ ಎಕ್ಸೈಟ್ ಆಗ್ಬಿಟ್ಟು ನನ್ನನ್ನು ಎಬ್ಬಿಸಿದ್ರು. ಅದಾದಮೇಲೆ ಡಾಲಿನ ಬೆನ್ಬಿಟ್ಟಿದ್ದೆ ಅಲ್ಲ, ನಾವು ಆ ಸಾಂಗ್ ಪೂರ್ತಿ ಮುಗಿಸಿ ಅದು ಅವತ್ತೇ ಇನ್ಫ್ಯಾಕ್ಟ್ ವಿತಿನ್ 2-3 ಅವರ್ಸ್ ಆ ಸಾಂಗ್ ಮುಗಿಸಿದ್ವಿ. ಅದೇ ಸುಳ್ಳ ಚಂದ್ರ ಸಾಂಗು, ಅದು ಭಾಳ ಕಾಮಿಡಿ ಸ್ಟೈಲಲ್ಲಿ, ಬಟ್ ಇಟ್ ವೆರಿ ಫನ್ ಸ್ಟೈಲಲ್ಲಿ ಅದು ಸಾಂಗ್ನ ಬರೆದಿದ್ದು ತುಂಬ ಇಷ್ಟ ಆಯಿತು. ಅದಾದಮೇಲೆ ಇನ್ನೊಂದು ಬರೀರಿ ಇನ್ನೊಂದು ಬರೀರಿ ಅಂತ ಫೋರ್ಸ್ ಮಾಡಿದ್ದಕ್ಕೆ ಆಮೇಲೆ ಅವರು ಒಂದು ರಿದಮ್ಗೆ ಸೆಟ್ ಆಗಿ ಕೊನೆಗೆ 8 ಹಾಡುಗಳನ್ನ ಅವರೇ ಬರೆಯಂಗಾಯಿತು. ಥ್ಯಾಂಕ್ ಯು.